ಎಲ್ರಿಗೂ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮಾಧ್ಯಮದವರು ಹಾಗೂ ವೇದಿಕೆ ಮೇಲೆ ಹಿರಿಯರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಯಮಾಲಾ ಅವರು, ಏಕೆಂದರೆ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಎಂತೆಂಥ ಕೆಲಸ ಮಾಡಿ ಒಂದು ಕನ್ನಡ ಚಿತ್ರರಂಗನ ಭಾರತಕ್ಕೆ ಪರಿಚಯಿಸಿದರು ಅಂತ ಹೇಳಿದ್ರೆ ಅದು ಹೆಗ್ಗಳಿಕೆ ಆಗೋದಿಲ್ಲ. ಅಂಥವರು ಇವತ್ತು ಭಾಮ ಹರೀಶ್ ಮತ್ತು ಟೀಮ್ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತಿರೋದು ನಮ್ಮದೆಲ್ಲ ಕರ್ತವ್ಯ. ಏಕೆಂದರೆ ಪ್ರಕೃತಿ ನಿಯಮ ಏನು ಅಂದರೆ, ಒಂದು ಎಲೆ ಎಷ್ಟು ದಿವಸ ಮಲೆಯಲ್ಲಿ ಮರದಲ್ಲಿ ಇರಬೇಕು ಅದು ಬಿದ್ದೋಗ್ಬೇಕು, ನೀರು ಎಷ್ಟು ದಿವಸ ಒಂದೇ ಕಡೆ ಇರುತ್ತೆ ಅದು ಹರಿದೋಗ್ತಾ ಇರಬೇಕು. ಹೀಗೆ ಈ ಪ್ರಕೃತಿಯಲ್ಲಿ ಒಂದು ಚಲಾವಣೆ ಇರಲೇಬೇಕು, ಬದಲಾವಣೆ ಇರಲೇಬೇಕು. ನಾವು ಯಾರಿಗೂ ಇಲ್ಲಿ ವಿರೋಧ ಆಗಿ ನಾವು ಯಾರಿಗೂ ಮಾತಾಡೋದಾಗಲಿ ಯಾವುದು ನಮ್ಮ ಉದ್ದೇಶ ಅಲ್ಲ. ಹೊಸಬಗರಿಗೆ ಅವಕಾಶ ಕೊಡಿ, ನಿಮ್ಮ ಮೇಲೆ ಇರೋ ಅಲಿಗೇಷನ್ಸ್ನ ಪ್ರೂವ್ ಮಾಡಿ. ಯಾಕೆಂದರೆ ನಾನು ಹಿಂದೆ ಒಂದು 6 ತಿಂಗಳ ಹಿಂದೆ ನಾವೊಂದು 25 ಜನ 30 ಜನ ನ್ಯಾಷನಲ್ ಅವಾರ್ಡ್ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಇದೇ ವಾಣಿಜ್ಯ ಮಂಡಳಿಗೆ ನಾವು ಈ ಥರ ಕೇಳಿದ್ವಿ, ನೋಡಿ ಈ ಥರ ಎಲ್ಲ ಅಲಿಗೇಷನ್ಸ್ ಬಂದಿದೆ, ಬಾತ್ರೂಮ್ಗೆ 26 ಲಕ್ಷ ಆಗಿದೆ, ಕಾಫಿ ಮಿಷನ್ಗೆ 26,000 ಆಗಿದೆ, ಇನ್ನೆಲ್ಲೋ 40 ಲಕ್ಷ ಖರ್ಚಾಗಿದೆ. ಇದು ಒಂದು ಸಾರ್ವಜನಿಕರದ್ದು, ಪ್ರೊಡ್ಯೂಸರ್ಸು, ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸು, ಈ ವಲಯದ ಎಲ್ಲರ ದುಡ್ಡದು. ಅದನ್ನು ನಾವು ನಿಮ್ಮನ್ನು ಒಂದು ನೋಡ್ಕೊಳ್ಳೋಕ್ಕೆ ಠಾಣೆದಾರರಾಗಿ ಕೂರಿಸಿರೋದು. ಸೊ ಅಲ್ಲಿ ಅದು ಮಿಸ್ಯೂಸ್ ಆಯಿತು ಅಂದಾಗ ನಾವು ಕೇಳಿದ್ವಿ ಚೇಂಬರ್ಗೆ, ಏನು ಉತ್ತರ ಕೊಡಲಿಲ್ಲ. ಆಮೇಲಿಂದ ನಾವು ನಮ್ಮ ಸೋರ್ಸಲ್ಲಿ ಅದನ್ನೆಲ್ಲ ಪತ್ತೆ ಮಾಡಿದಾಗ ಕೋರ್ಟಲ್ಲೂ ಕೂಡ ಅಕ್ಸೆಪ್ಟ್ ಆಗಿ ಚೇಂಬರ್ ಮೇಲೆ ಈ ಥರ ಆಗಿದೆ ಅಂತ ಹೇಳಿ ಕಮಿಷನರ್ನ ಹಾಕೋ ಲೆವೆಲ್ಗೆ ಕೇಸ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅವರೆಲ್ಲ ಇರೋರು ತುಂಬ ದಿವಸದಿಂದ ಅಲ್ಲೇ ಇದ್ದಾರೆ, ಹೊಸಬರಿಗೆ ಯಾಕೆ ಅವಕಾಶ ಕೊಡಬಾರ್ದು? ಈ ಡೆಮಾಕ್ರಸಿ ಅನ್ನೋದರಲ್ಲಿ ಪ್ರತಿಯೊಬ್ಬರಿಗೂ ಹೊಸಬರಿಗೆ ಅವಕಾಶ ಕೊಡಬೇಕು. ಆಮೇಲೆ ಅವ್ರು ಬರೋಕ್ಕೆ ಮೊದಲೇ ನಾವು ಅವ್ರನ್ನ ಇಲ್ಲ ಇವರೇನು ಮಾಡಲ್ಲ ಅನ್ನೋ ಇದಿದೆ. ನಾವಿಲ್ವಾ, ನಾವು ಎಂಟೈರ್ ಇಂಡಸ್ಟ್ರಿ ಅವ್ರ ಜೊತೆ ಬರ್ತೀವಿ, ಯಾರು ಕರೆದ್ರು ಬರ್ತಾರೆ. ಯಾಕೆಂದರೆ ಹರೀಶ್ ಅವರ ಮನೆಗೆಲ್ಲ ಕೆಲಸ ಮಾಡ್ತಿರೋದು, ಇಂಡಸ್ಟ್ರಿಗೆ ಮಾಡ್ತಾ ಇರೋದು. ಇಂಡಸ್ಟ್ರಿ ಪ್ರಾಬ್ಲಮ್ ಬಂದಾಗ ಪ್ರತಿಯೊಬ್ಬರು ನಮ್ಮ ಧರ್ಮ, ಯಾಕೆಂದರೆ ನಾವು ಅಲ್ಲಿ ಊಟ ಮಾಡ್ತಿರೋದೇ ಈ ಇಂಡಸ್ಟ್ರಿಯಿಂದ. ಅದಕ್ಕೆ ಯಾವ ಥರದ ಕುಂದುಕೊರತೆ ಬರುತ್ತೆ ಅಂದಾಗ ನಾವೆಲ್ಲ ಡಿಸ್ಟ್ರಿಲಿ ಇರಲೇಬೇಕು. ನಾವು ಹಿಂದಿನಿಂದ ರಾಜ್ಕುಮಾರ್ ಕಾಲದಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಇದು ಏನು ಅಂತ ಹೇಳಿದ್ರೆ ಇದೊಂಥರ ನಿರಂತರವಾಗಿ, ನಾನೊಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, 7 ವಾರ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಚಿತ್ರ ಬರಬೇಕು ಅಂತೇಳಿ ಹೋರಾಡಿ ಮಾಡಿ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದು ವಿಧಾನಸಭೆನ ಮುತ್ತಿಗೆ ಹಾಕಿದ್ವಿ. ಇವತ್ತವರೆಗೂ ಯಾರೂ ಮುತ್ತಿಗೆ ಹಾಕೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಅಂಥವರು ಇದೇ ಚೇಂಬರ್ನವರು ರಾಜ್ಕುಮಾರ್ಗೆ ಚೂರಿ ಹಾಕಿದ್ರು, ಒಂದು ಲೆಟರ್ ಕೊಟ್ಬಿಟ್ರು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಬರಬೇಕು ಅಂತ. ಈ ಥರ ಪ್ರತಿಯೊಂದು ಸರಿನೂ ನಮ್ಮ ಚಿತ್ರರಂಗ ಮೇಲೆ ಬರಬೇಕು ಅಂದಾಗ ನಮ್ಮವರಿಂದಾನೇ ಅದಕ್ಕೆ ಕೆಲವು ಹಲವಾರು ತೊಂದರೆಗಳು ಆಗಿದೆ. ಈ ಸರಿ ಹೊಸಬರಿಗೆ ಒಂದು ಅವಕಾಶ ಕೊಡಿ. ನಿಮಗಿಷ್ಟ ಆಗಲಿಲ್ವಾ, ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಇಳಿಸಿ.